ಎಸ್, ನಮಸ್ಕಾರ ವೀಕ್ಷಕರೇ. ಭಾವೈಕ್ಯತೆಯ ಪ್ರತಿಬಿಂಬ ಆಧುನಿಕ ಕಬೀರ, ನಮ್ಮ ನಾಡಿನ ಹೆಮ್ಮೆ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಹಾನ್ ದಾರ್ಶನಿಕ ಶ್ರೀಯುತ ಇಬ್ರಾಹಿಂ ಸುತಾರ್ ಅವರು ನಮ್ಮೊಂದಿಗಿದ್ದಾರೆ. ಭಾವೈಕ್ಯತೆಯ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳ್ಕೊಂಬರೋಣ, ಬನ್ನಿ. ನಮಸ್ಕಾರ. ನಮ್ಮ ಆತ್ಮೀಯ ಸ್ನೇಹಿತರು ಭಾವೈಕ್ಯತೆ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಭಾವೈಕ್ಯತೆ ಅಂತಂದ್ರೆ ಮತಾಂತರಗೊಳಿಸುವುದಾಗಲಿ ಮತಾಂತರಗೊಳ್ಳುವುದಾಗಲಿ ಇದು ಎಂದೂ ಭಾವೈಕ್ಯತೆ ಅನ್ನಿಸಿಕೊಳ್ಳುವುದಿಲ್ಲ. ಆಮೇಲೆ ನಾಟಕೀಯವಾಗಿ ನಾವು ವೇದಿಕೆಗಳ ಮೇಲೆ ಭಾವೈಕ್ಯತೆ ಬಗ್ಗೆ ಮಾತನಾಡಿ ಅದರಂತೆ ನಡ್ಕೊಳ್ಳಿಲ್ಲ ಅಂತಂದ್ರೆ ಅದು ಕೂಡ ನಿಜವಾದ ಭಾವೈಕ್ಯತೆ ಅಲ್ಲ. ಭಾವೈಕ್ಯತೆ ಅಂತಂದ್ರೆ ತಾನು ನಂಬಿದ ಧರ್ಮವನ್ನ, ತಾನು ನಂಬಿದ ಸಿದ್ಧಾಂತವನ್ನ ಮೊದಲು ಚೆನ್ನಾಗಿ ಸದ್ಗುರುಗಳ ಮುಖಾಂತರ ಅರಿತುಕೊಳ್ಳಬೇಕು. ಬರೇ ಅರಿತುಕೊಳ್ಳುವುದಲ್ಲ, ಅದನ್ನು ಚೆನ್ನಾಗಿ ಬದುಕಿನಲ್ಲಿ ಅಳವಡಿಸಿಕೋಬೇಕು, ಅನುಷ್ಠಾನಕ್ಕೂ ತರಬೇಕು. ಆಮೇಲೆ ಇನ್ನೊಬ್ಬರು ನಂಬಿಕೊಂಡು ಬಂದಿರುವಂಥ ಧರ್ಮವನ್ನ, ಇನ್ನೊಬ್ಬರು ನಂಬಿಕೊಂಡು ಬಂದಿರುವಂಥ ಸಿದ್ಧಾಂತವನ್ನ, ಇನ್ನೊಬ್ಬರು ನಂಬಿಕೊಂಡು ಬಂದಿರುವಂಥ ಆರಾಧನೆಯ ವಿಧಿ ವಿಧಾನಗಳನ್ನು ಪ್ರಾಮಾಣಿಕವಾಗಿ ಗೌರವಿಸುವುದಕ್ಕೆ ಭಾವೈಕ್ಯತೆ ಭಾವೈಕ್ಯತೆ ಅಂತ ಕರೀತಾರೆ. ಅಂಥ ಭಾವೈಕ್ಯತೆ ನಮ್ಮದಾಗಬೇಕು, ನಿಮ್ಮದಾಗಬೇಕು. ಪರಸ್ಪರ ಪ್ರೀತಿಯಿಂದ ಬದುಕುವುದು. ನನ್ನ ಧರ್ಮ ನನಗೆ ಶ್ರೇಷ್ಠ, ನಿಮ್ಮ ಧರ್ಮ ನಿಮಗೂ ಶ್ರೇಷ್ಠ. ಕುರ್ಆನದಲ್ಲಿಯೂ ಕೂಡ ಲಕುಂ ದೀನೋಕುಂ ವಲಿಯ ದೀನ್, ತುಮಾರ ದೀನ್ ತುಮಾರೆ ಸಾತ್, ಹಮಾರ ದೀನ್ ಹಮಾರೆ ಸಾತ್. ನಿಮ್ಮ ಧರ್ಮ ನಿಮಗೆ ಪ್ರಿಯವಾದದ್ದು, ನನ್ನ ಧರ್ಮ ನನಗೆ ಪ್ರಿಯವಾದದ್ದು. ಆದರೆ ಪರಸ್ಪರ ಈ ಕಲಹಗಳು ಆಗಬಾರದು. ಈ ನಿಟ್ಟಿನಲ್ಲಿ ಧರ್ಮದ ಹೆಸರಿನಿಂದ ದೇವರ ಹೆಸರಿನಿಂದ ಎಂದೂ ಕಲಹಗಳನ್ನು ನಾವು ಮಾಡಬಾರದು. ಯಾಕೆ ಅಂತ ಕೇಳಿದರೆ ಎಲ್ಲ ಧರ್ಮಗಳಲ್ಲಿ ದೇವರ ಸ್ವರೂಪವೂ ಕೂಡ ಒಂದೇ ರೀತಿಯಾಗಿ ಹೇಳಿದ್ದನ್ನು ನಾವು ನೋಡ್ತೀವಿ. ಧರ್ಮದ ವ್ಯಾಖ್ಯಾನವನ್ನು ಒಂದೇ ರೀತಿಯಾಗಿ ಮಾಡಿರುವುದನ್ನು ನಾವು ನೋಡ್ತೀವಿ. ಇನ್ನು ದೇಶಕ್ಕೆ ಕಾಲಕ್ಕೆ ತಕ್ಕಂತೆ ವ್ಯಾಖ್ಯಾನಗಳು ಭಿನ್ನ ಭಿನ್ನ ಆಗಿರಬಹುದು, ಆದರೆ ಮೂಲತಃ ಆ ಪರಮಾತ್ಮನನ್ನು ಪರವಸ್ತುವನ್ನು ತಿಳಿಸುವಲ್ಲಿ ಎಲ್ಲರೂ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದ್ದಾರೆ. ಧರ್ಮದ ಬಗ್ಗೆ ಎಲ್ಲರೂ ಪ್ರಾಮಾಣಿಕವಾಗಿರುವಂಥ ವ್ಯಾಖ್ಯಾನ ಮಾಡಿದ್ದಾರೆ. ಹಾಗಾಗಿ ಅದಕ್ಕೆ ಭಾವೈಕ್ಯತೆ ಅಂತಂದರೆ ನಾವು ನಂಬಿದ ಧರ್ಮವನ್ನು ಚೆನ್ನಾಗಿ ತಿಳಿದುಕೊಳ್ಳುವುದರ ಜೊತೆಗೆ ಅನುಷ್ಠಾನಕ್ಕೆ ತರಬೇಕು. ಆ ಬಳಿಕ ಇನ್ನೊಬ್ಬರು ನಂಬಿಕೊಂಡು ಬಂದಿರುವಂಥ ಧರ್ಮವನ್ನು ಪ್ರಾಮಾಣಿಕವಾಗಿ ಗೌರವಿಸುವುದರ ಜೊತೆಗೆ ಸಹೋದರ ಭಾವನೆಯಿಂದ ಬದುಕುವುದಕ್ಕೇ ನಮ್ಮ ಹಿರಿಯರು, ಪೀರ ಪೈಗಂಬರರು, ಶರಣರು, ಸಂತರು, ಋಷಿಮುನಿಗಳು ಇದಕ್ಕೆ ಭಾವೈಕ್ಯತೆ ಭಾವೈಕ್ಯತೆ ಅಂತ ಕರ್ಕೊಂಡು ಬಂದಿದ್ದಾರೆ. ಧನ್ಯವಾದ. ಒಟ್ಟಿನಲ್ಲಿ ಭಾವೈಕ್ಯತೆಯ ಅದ್ಭುತ ಅಂಶವನ್ನು ಸರಳ ರೀತಿಯಲ್ಲಿ ಎಲ್ಲರಿಗೂ ತಿಳಿಯುವ ರೀತಿಯಲ್ಲಿ ತಿಳಿಸಿಕೊಟ್ಟಿರ್ತಕ್ಕಂಥ ಅಧ್ಯಾತ್ಮ ಚಿಂತಕರಾದ ಇಬ್ರಾಹಿಂ ಸುತಾರ್ ಅವರಿಗೆ ಬಿ ನ್ಯೂಸ್ ತಂಡದ ವತಿಯಿಂದ ಅಭಿನಂದನೆಗಳು. ಕ್ಯಾಮ್ರಾ ಪರ್ಸನ್ MD ಆಸಿಫ್ ಜೊತೆ ಫಿರೋಜ್ ಜಮಾದಾರ್, ಬಿ ನ್ಯೂಸ್, ಬಾಗಲಕೋಟೆ.